ಚಿಕ್ಕೋಡಿ ಜಿಲ್ಲೆ ಘೋಷಣೆ ಕುರಿತು ಹೋರಾಟ ಸಮಿತಿ ಮುಖಂಡ ಬಿಆರ್ ಸಂಗಪ್ಪಕೋಳ್ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಗೋಕಾಕ್ ಜಿಲ್ಲೆಗೆ ಪ್ರಯತ್ನ ಮಾಡುತ್ತೇನೆಂದು ಭರವಸೆ ನೀಡಿರುವ ಜಿಲ್ಲಾ ಉಸ್ತುವಾರಿ ಸಚಿವ ರಮೇಶ್ ಜಾರಕಿಹೊಳಿ ವಿರುದ್ಧ ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದೆ. ಬೆಳಗಾವಿ ವಿಭಜನೆಯಾದರೆ ಚಿಕ್ಕೋಡಿ ಮತ್ತು ಗೋಕಾಕ್ ಎರಡು ಜಿಲ್ಲೆಯನ್ನಾಗಿ ಮಾಡಬೇಕೆಂದು ಜಿಲ್ಲಾ ಹೋರಾಟ ಸಮಿತಿ ಮುಖಂಡ ಬಿಆರ್ ಸಂಗಪ್ಪಕೋಳ್ ಒತ್ತಾಯಿಸಿದರು. ಬುಧವಾರ ಇಲ್ಲಿನ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಅವರು, ಚಿಕ್ಕೋಡಿ ಜಿಲ್ಲೆ ಮಾಡಬೇಕೆಂದು ಒತ್ತಾಯಿಸಿದಾಗ ಜಿಲ್ಲಾ ಉಸ್ತುವಾರಿ ಸಚಿವ ರಮೇಶ್ ಜಾರಕಿಹೊಳಿ ಅವರು ತಾಂತ್ರಿಕ ತೊಂದರೆ ಇದೆ ಎನ್ನುವ ಕಾರಣ ಕೊಡುತ್ತಾರೆ. ಆದರೆ ಗೋಕಾಕ್ ಜಿಲ್ಲೆ ಮಾಡಲು ಹೊರಟಿರುವ ನಿಮಗೆ ಯಾವ ತಾಂತ್ರಿಕ ಕಾರಣ ಇಲ್ಲವೇ ಎಂದು ಪ್ರಶ್ನಿಸಿದರು. ಚಿಕ್ಕೋಡಿ ಜಿಲ್ಲೆಯಾಗಬೇಕೆಂದು ಕಳೆದ 25 ವರ್ಷಗಳ ಹೋರಾಟ ಇದೆ. ಚಿಕ್ಕೋಡಿ ಜಿಲ್ಲಾ ಕೇಂದ್ರವಾಗಬೇಕೆಂದು ಎಲ್ಲರ ಅಭಿಪ್ರಾಯವೂ ಇದೆ. ಆದರೆ ಚಿಕ್ಕೋಡಿ ಭಾಗದ ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಕೊರತೆಯಿಂದ ಜಿಲ್ಲೆ ಘೋಷಣೆಯಾಗುತ್ತಿಲ್ಲ ಎಂದರು. ಗಡಿ ಭಾಗದ ಅಭಿವೃದ್ಧಿ ದೃಷ್ಟಿಯಿಂದ ಚಿಕ್ಕೋಡಿ ಮತ್ತು ಗೋಕಾಕ್ ಎರಡು ಜಿಲ್ಲೆಯಾಗಬೇಕೆಂದು ಜಿಲ್ಲಾ ಹೋರಾಟ ಸಮಿತಿ ನಿಲುವು. ಆದರೆ ಉಸ್ತುವಾರಿ ಸಚಿವ ರಮೇಶ್ ಜಾರಕಿಹೊಳಿ ಅವರು ಬಜೆಟ್ ಮುಗಿದ ಮೇಲೆ ಗೋಕಾಕ್ ಜಿಲ್ಲೆ ಮಾಡುತ್ತೇನೆಂದು ಹೇಳಿದ್ದಾರೆ. ಚಿಕ್ಕೋಡಿ ಭಾಗದ ಜನರಿಗೆ ಅನ್ಯಾಯವಾಗುವುದನ್ನು ಸಹಿಸಲಾರೆವು. ಚಿಕ್ಕೋಡಿ ಉಪವಿಭಾಗದ ಮಹಾರಾಜಕೀಯ ಮುಖಂಡರೇ ಈಗಲಾದರೂ ಎಚ್ಚೆತ್ತುಕೊಂಡು ಚಿಕ್ಕೋಡಿ ಜಿಲ್ಲೆ ಮಾಡಲು ಮುಂದೆ ಬನ್ನಿ ಎಂದು ಮನವಿ ಮಾಡಿದರು. ಕಳೆದ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಚಿಕ್ಕೋಡಿ ಜಿಲ್ಲೆ ಮಾಡಲು ಎಲ್ಲ ರೀತಿಯ ಸಿದ್ಧತೆ ನಡೆದಿದ್ದವು. ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜಿಲ್ಲೆ ಮಾಡುತ್ತೇನೆಂದು ಭರವಸೆ ನೀಡಿದ ಮೇಲೆ ನಾನು ಕಾಂಗ್ರೆಸ್ ಸೇರ್ಪಡೆಯಾದೆ ಹೊರತು ಸ್ವಾರ್ಥ ರಾಜಕೀಯ ಮಾಡಲು ಕಾಂಗ್ರೆಸ್ ಸೇರಲಿಲ್ಲ. ಅಂದು ಸತೀಶ್ ಜಾರಕಿಹೊಳಿ ಮತ್ತು ಪ್ರಕಾಶ್ ಹುಕ್ಕೇರಿ ಮನಸ್ಸು ಮಾಡಿದ್ದರೆ ಜಿಲ್ಲೆಯಾಗಬಹುದಿತ್ತು. ಇಂದು ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ, ಸಚಿವೆ ಶಶಿಕಲಾ ಜೊಲ್ಲೆ, ಮಹಾಂತೇಶ್ ಕೌಟ್ಗಿಮಠ್ ಮತ್ತು ಡಿಸಿಎಂ ಲಕ್ಷ್ಮಣ್ ಮನಸ್ಸು ಮಾಡಿದರೆ ಜಿಲ್ಲೆಯಾಗುತ್ತದೆ. ನಿಯೋಜಿತ ಚಿಕ್ಕೋಡಿ ಜಿಲ್ಲೆ ವ್ಯಾಪ್ತಿಯ ಬಿಜೆಪಿ ನಾಯಕರು ಶೀಘ್ರವಾಗಿ ಚಿಕ್ಕೋಡಿ ಜಿಲ್ಲೆ ಮಾಡಬೇಕು. ಇಲ್ಲದೆ ಹೋದರೆ ಬಜೆಟ್ ಅಧಿವೇಶನ ಮುಗಿದ ಬಳಿಕ ಆಮರಣ ಉಪವಾಸ ಸತ್ಯಾಗ್ರಹ ಆರಂಭಿಸಲಾಗುತ್ತದೆ. ಜಿಲ್ಲೆ ಕುರಿತು ಹಳ್ಳಿ ಹಳ್ಳಿಗೆ ಹೋಗಿ ಜನರಲ್ಲಿ ಜಾಗೃತಿ ಮೂಡಿಸಿ ಜನಪ್ರತಿನಿಧಿಗಳ ಬಣ್ಣ ಬಯಲು ಮಾಡಲಾಗುತ್ತದೆ ಎಂದು ಒತ್ತಾಯಿಸಿದರು. ಜಿಲ್ಲಾ ಆಗ್ಬೇಕಂತ ತಿಳ್ಕೊಂಡು ಬಹಳಷ್ಟು ಹೋರಾಡಿಸ್ಬೇಕು. ಆ ಹೋರಾಟಕ್ಕೆ ಹಿಂಗೆ ಅನ್ಸಾಯ್ತು ನನಗೆ, ಹೋರಾಟಕ್ಕೆ ಬೆಲೆನೇ ಇಲ್ಲ ಅಂತ ತಿಳಿದ ನನಗೊಂದು ಮಾಡೋದಾಯ್ತು. ಯಾಕಂದ್ರೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಸರ್ 30 ಲಕ್ಷ ಜನಸಂಖ್ಯೆಗೆ ಅನುಕೂಲ ಆಗೋ ದೃಷ್ಟಿಯಿಂದ ಇವತ್ತು ಚಿಕ್ಕೋಡಿ ಜಿಲ್ಲೆ ಆಗಲಿ ಅಂತಕ್ಕಂಥ ಭಾವನೆ ಇಟ್ಕೊಂಡು ನಾವು ಹೋರಾಟ ಮಾಡಿದೆವು. ಚಿಕ್ಕೋಡಿ ಬ್ರಿಟಿಷರಿಗೆ ಏನೋ ಒಂದು ಮಹತ್ವ ಕೊಟ್ಟಿದ್ರಲ್ಲ, ಆ ಮಹತ್ವ ಈ ಯಾವ ಸರ್ಕಾರದವರು ಕೊಡ್ಲಿಕ್ಕೆ ತಯಾರ ಇಲ್ಲ. ಬ್ರಿಟಿಷರ ಕಾಲದಾಗ 1824 ಇವತ್ತು ಚಿಕ್ಕೋಡಿ ಜಿಲ್ಲೆ ಆಗಿತ್ತು. 1850 ಬೆಳಗಾವಿ 1824 ಚಿಕ್ಕೋಡಿ ಕೋಟೆ ಆಗಿತ್ತು. 1850 ಬೆಳಗಾವಿ ಕೋಟೆ ಆಗಿತ್ತು. ಎಂಥ ಒಂದು ಸನ್ನಿವೇಶ ಚಿಕ್ಕೋಡಿಗೆ ಖಾಯಂ ಚಿಕ್ಕೋಡಿ ಲೀಡರ್ ಖಾಯಂ ಸ್ವತಂತ್ರ ಸಿಕ್ಕಾಗಿಂದ ಹಿಡ್ಕೊಂಡು ಸಂಕ್ರಾಂತಿ ಹಿಡ್ಕೊಂಡು ವೇಲುಪಾಟ್ಲು ಹಿಡ್ಕೊಂಡು ಕತ್ತಿಗಳನ್ನ ಹಿಡ್ಕೊಂಡು ಪ್ರಕಾಶ್ ಹುಕ್ಕೇರಿಗಳನ್ನ ಹಿಡ್ಕೊಂಡು ಕೊರಿಯಾಗಳನ್ನ ಹಿಡ್ಕೊಂಡು ಒಟ್ಟು ಟೋಟಲ್ದಾಗ ಸಾಕಷ್ಟು ಜನ ಲೀಡರ್ ಇದ್ದಾರೆ. ಇಷ್ಟೆಲ್ಲ ಜನ ಲೀಡರ್ ಇದ್ದರೂ ಸಹಿತ ಚಿಕ್ಕೋಡಿ ಜಿಲ್ಲಾ ಆಗಲಿಕ್ಕೆ ತಯಾರಿಲ್ಲ. ಚಿಕ್ಕೋಡಿ ಜಿಲ್ಲಾ ಆಗಲಿಕ್ಕೆ ತಯಾರಿಲ್ಲ ಕಾರಣ ಏನಂದ್ರೆ, ಈ ಈ ಈ ಭಾಗದ ರಾಜಕೀಯ ಮುಖಂಡರ ಇಚ್ಛಾಶಕ್ತಿ ಕೊರತೆ. ಯಾಕೆ ಇಚ್ಛಾಶಕ್ತಿ ಕೊರತೆ ಐತೆ ನನಗೇನು ಅರ್ಥ ಆಗಲ್ಲ. ಭಾಳ ಜನ ಬಂದು ಹೇಳಿ, ಕಾಂಗ್ರೆಸ್ ಅವರು ಬಂದು ಹೇಳಿ ವಿಷಯ ಕೊಡ್ತೇವೆ ಹೇಳಿ, ಬಿಜೆಪಿ ಅವರು ಮೋದಿ ಮುಂದೆ ಹೇಳಿ. ಮೋದಿ ಚಿಕ್ಕೋಡಿ ಬಂದಾಗ ದೇಶದ ಪ್ರೈಮ್ ಮಿನಿಸ್ಟರ್ ಮೋದಿ ಬಂದಾಗ, ಮೋದಿ ಮುಂದೆ ಹಾಲಿ ಲೋಕಸಭಾ ಮೆಂಬರ್ ಅಣ್ಣಾಸಾಹೇಬ್ ಜೊಲ್ಲೆ ಬಂದ ಕೂಡಲೇ ಚಿಕ್ಕೋಡಿ ಜಿಲ್ಲಾ ಮಾಡ್ತಾ ಅಂತ ಹೇಳಿದ, ಇನ್ನೂವರೆಗೆ ಅವನು ಸಹಿತ ನೆನಪಿಲ್ಲ. ಅಂದ್ರೆ ಇದೆಂತ ಒಂದು ದುರುದ್ದೇಶ ಭಾವನೆ ಇವರಲ್ಲಿ ಐತೆ ಅಂತಕ್ಕಂಥದ್ದು ಇವತ್ತು ಬಿಚ್ಚಿ ಬಿಚ್ಚಿ ಇದನ್ನು ಹೇಳಬೇಕಾಯ್ತು. ಅವರ ರಮೇಶ್ ಜಾರಕಿಹೊಳಿ ಅವರು ಚಿಕ್ಕೋಡಿ ಬಂದಾಗ ಹೇಳ್ತಾರ ಉಸ್ತುವಾರಿ ಮಂತ್ರಿ, ಇಲ್ಲ ಚಿಕ್ಕೋಡಿ ಜಿಲ್ಲಾ ಆಗಕ್ಕೆ ಒಂದು ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಹೇಳ್ತಾರೆ. ನಿನ್ನ ಗೋಕಾಕ್ ಹೇಳ್ತಾರೋ, ಇಲ್ಲ ಅದನ್ನು ಜರೂರ್ ಮಾಡೋಣ, ಬಜೆಟ್ ಮುಗಿಲಿ ಮತ್ತು ಅದನ್ನು ಆಗಬೇಕಾಯ್ತಿ ಅಂತ ಅಲ್ಲಿ ಹೇಳ್ತಾರೆ. ಗೋಕಾಕ್ ಜಿಲ್ಲೆ ಗೋಕಾದಾಗ ಹೇಳ್ತಾರೆ, ಗೋಕಾದಾಗ ಜರೂರ್ ಮಾಡೋಣ ಅಂತ ಹೇಳ್ತಾರೆ, ಏನು ತೊಂದರೆ ಇಲ್ಲ ಮುಖ್ಯಮಂತ್ರಿ ಭೇಟಿಯಾಗೂ ಬೇಗ ಮಾಡಿಸೋ ಅಂತ ಹೇಳ್ತಾರೆ. ಇಲ್ಲಿ ಹೇಳ್ತಾರೆ ಟೆಕ್ನಿಕಲ್ ಅಂತ ಹೇಳ್ತಾರೆ. ಈ ರಾಜಕೀಯ ಮುಖಂಡರು ಏನಾರಲ್ಲ ಇವರ ಜವಾಬ್ದಾರಿ ಸ್ಥಾನದಾಗ ಇರೋರ ಅಲ್ಲೊಂದೇ ಇಲ್ಲೊಂದೇ ಈ ರೀತಿ ಮಾತಾಡೋದ್ರೆ
ಅವರಿಗೆ ಇವತ್ತಿನ ಅವಹೇಳನಕ ಆಗ್ತೈತಿ ಅಂತಕ್ಕಂಥ ಶಬ್ದ ಹೇಳಬೇಕಾಯ್ತು. ನಮ್ಮಲ್ಲಿ ಯಾವ ತೊಂದರೆ ಇಲ್ಲ, ನಮ್ಮಲ್ಲಿ ಯಾರು ಅಥಣಿಯವ್ರ ತೊಂದರೆ ಇಲ್ಲ, ಕಾಗವಾಡದವ್ರ ತೊಂದರೆ ಇಲ್ಲ, ರಾಯಬಾರ ತೊಂದರೆ ಇಲ್ಲ, ಚಿಕ್ಕೋಡಿ ಅವ್ರ ತೊಂದರೆ ಇಲ್ಲ, ನಿಪ್ಪಾಣಿ ಅವ್ರ ತೊಂದರೆ, ನಮ್ಮಲ್ಲಿ ಯಾವ ಸಮಸ್ಯೆ ಇಲ್ಲ. ನಮ್ಮ ಜಿಲ್ಲಾಗ ಇವತ್ತಿನ ದಿವಸ ಯಾಕೆ ಅಡ್ಡಿಗಾಲ ನೀವು ಹಾಕಿದ್ದೀರಿ? ನಿಮಗೆ ಅದರಿಂದ ಲಾಭ ಐತಿ? ನಮ್ಮ ಜಿಲ್ಲೆ ಯಾಕೆ ಮಾಡೋದಿಲ್ಲ? ಜನಸಾಮಾನ್ಯರ ಹಿತ ಯಾವಾಗ ಆಗಬೇಕು? ಈ ಪಾಪ ನೀವು ಒಂದು ದಿವಸ ಹತ್ತಿತ್ತು. ಯಾಕಂದ್ರೆ ಕೊರೋನಾದೊಳಗೆ ಲಾಸ್ಟ್ ಬಾರ್ಡರ್ ಪೇಷಂಟ್ಗಳೆಲ್ಲ ಮಹಾರಾಷ್ಟ್ರಕ್ಕೆ ಹೋಗಿದ್ರೆ ಬೆಳಗಾವಿ ಹೋಗಿ ಬಾಳೆ ಬತ್ತು ಎಷ್ಟು ಪೇಷಂಟ್ ಆಗ ಸತ್ತು, ಆಕ್ಸಿಡೆಂಟ್ ಪೇಷಂಟು, ಡೆಲಿವರಿ ಪೇಷಂಟು, ಕೊರೋನಾ ಪೇಷಂಟು, ಹಾರ್ಟ್ ಪೇಷಂಟು, ಎಷ್ಟು ಪೇಷಂಟ್ ಆಗ ಅವೆಲ್ಲ ಸಾವುಗಳಲ್ಲ, ಸರ್ಕಾರ ಕೊಲೆ ಮಾಡೋಣ ಅಂತ ಹೇಳ್ಬೇಕಾಯ್ತು ನಾನುಗಳವಾಗ. ಅದೇ ಒಂದು ನಾನು ಪದೇ ಪದೇ ಹೇಳ್ತಿರ್ತೇನೆ, ಚಿಕ್ಕೋಡಿ ಒಂದು ಸಿವಿಲ್ ಹಾಸ್ಪಿಟ್ಲ್ ಮಾಡಿರಿ, ಚಿಕ್ಕೋಡಿ ಒಂದು ಮೆಡಿಕಲ್ ಕಾಲೇಜ್ ಮಾಡಿರಿ, ಚಿಕ್ಕೋಡಿ ಒಂದು ಇಂಜಿನಿಯರಿಂಗ್ ಕಾಲೇಜ್ ಮಾಡಿ, ರಗಡ್ ಹೇಳಿಸೈತಿ ಅದಕ್ಕೂ ಅದಕ್ಕೆ ಕಿಮ್ಮತ್ತಿಲ್ಲ. ಯಾಕಂದ್ರೆ ರಾಜ್ಯದಾಗ 17 ಮೆಡಿಕಲ್ ಕಾಲೇಜು ಬೆಳಗಾವಿ ಬಂದೈತಿ, 19 ಇಂಜಿನಿಯರಿಂಗ್ ಕಾಲೇಜು ಬೆಳಗಾವಿ, 1 ಇಂಜಿನಿಯರಿಂಗ್ ಕಾಲೇಜಲ್ಲಿ ಗೌರ್ಮೆಂಟ್. ಈ ರೀತಿ ಇವತ್ತು ಚಿಕ್ಕೋಡಿ ಜಿಲ್ಲಾ ಆಗದೇ ಇದ್ದದಕ್ಕೆ ಇವೆಲ್ಲ ಹಾಳಾಗೋದು. ಎಜುಕೇಷನ್ ಹಾಳಾಗೈತಿ, ಇಂಡಸ್ಟ್ರಿಯಲ್ಲು ಹಾಳಾಗೈತಿ, ಇವೆಲ್ಲ ದೃಷ್ಟಿಯಿಂದ ಸಮಾಜ ಸುಧಾರಣೆ ಹಾಳಾಗೈತಿ. ಆ ದೃಷ್ಟಿಕೋನ ಇಟ್ಕೊಂಡ ಅತಿ ಜರೂರ್ ಜಿಲ್ಲಾ ಮಾಡಬೇಕಂತ ಪದೇ 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 ಹೇಳಿ ಹೇಳಿ ನಮ್ಗೆ ನಾಚಿಕೆ ಬಂದಿತ್ತು. ಇನ್ನು ಹೇಳೋದು ನಾವು ಬಂದ್ ಮಾಡ್ತೇವೆ. ಇನ್ನು ನಾವು ಯಾವ ಹೋರಾಟ ಕೇಳಬೇಕು ಅನ್ನೋದ ನಿರ್ಣಯ ತಗೊಂಡ ಇನ್ನು ನಿಮಗೆ ತಕ್ಕ ಬುದ್ಧಿ ಕಲಿಸ್ತಕ್ಕಂಥ ವ್ಯವಸ್ಥೆ ನಾವು ಇವತ್ತು ತಯಾರಾಗ್ತೇವೆ. ಇದನ್ನೇ ಹೇಳ್ತೇವೆ, ಯಾಕಂದ್ರೆ ನಿನ್ನ ಪಂಚಾಯತ್ ಒಳಗೆ ಬುದ್ಧಿ ಕಲಿಸಿದ ಜನ ನಿಮಗೆಲ್ಲ. ನಿಪ್ಪಾಣಿ ಪರಿಸ್ಥಿತಿ ಏನಾದ್ ಚಿಕ್ಕೋಡಿ ಪರಿಸ್ಥಿತಿ ಏನಾದ್ ನಿಪ್ಪಾಣಿ ಒಬ್ಬರು ಮಂತ್ರಿಗಳದಾರ, ಚಿಕ್ಕೋಡಿ ಒಬ್ಬರು ಲೋಕಸಭಾ ಮೆಂಬರ್ ಅದಾರ, ಒಬ್ಬರು ಚೀಫ್ ವಿಪ್ ಅದಾರ, ಒಬ್ಬ ಮಾಜಿ ರಾಜ್ಯಸಭಾ ಮೆಂಬರ್ ಅದಾರ, ಇಂಥ ಮಹಾಮುಖಂಡರಿದ್ದಾಗ ಇವತ್ತು ನಿಪ್ಪಾಣಿ ಪರಿಸ್ಥಿತಿ ಏನಾಯ್ತು, ಚಿಕ್ಕೋಡಿ ಪರಿಸ್ಥಿತಿ ಏನಾಯ್ತು, ನಿಮ್ಗೆ ನಾಚಿಕೆ ಆಗಬೇಕು. ಇನ್ನು ಈ ಪರಿಸ್ಥಿತಿ ಬೆಳಗಾವಿ ಜಿಲ್ಲಾ ತುಂಬ ಎಲ್ಲ ಆಗುತ್ತೋ, ಚಿಕ್ಕೋಡಿ ಲೋಕಸಭಾ ಏರಿಯಾ ಆಗುತ್ತೋ, ಅವೆಲ್ಲ ಮಾಡ್ತಕ್ಕಂಥ ವ್ಯವಸ್ಥೆಗೆ ನಾವು ನ್ಯಾಯ ಆಗಬೇಕಾದಿತ್ತು. ಆ ದೃಷ್ಟಿಕೋನದಿಂದ ನಿಮಗೆ ವಾರ್ನಿಂಗ್ ಕೊಡ್ತೇವೆ, ಅತಿ ಜರೂರು ಇವತ್ತು ಚಿಕ್ಕೋಡಿ ಜಿಲ್ಲಾ ಮಾಡಬೇಕು. ಮಾಡದೇ ಇದ್ರೆ ನಮ್ಮ ಇನ್ನು ಹಳ್ಳಿ 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 ಪಾದಯಾತ್ರೆ ಶುರು ಮಾಡಿ ಇವತ್ತು ದಿವಸ ತೇಲ್ಸಂಗದಿಂದ ಬೆಳಗಾವಿ ಪಾದಯಾತ್ರೆ ಶುರು ಮಾಡಿ ನಿಮ್ಮನ್ನ ನಿಮ್ಮನ್ನ ನಿಮ್ಮ ನಿಮ್ಮನ್ನ ತೊಳಿತಕ್ಕಂಥ ಕಾಲ ನೀವು ಯಾವ ರೀತಿ ಇದನ್ನು ಹಾಳು ಮಾಡಿದ್ರಿ, ನೀವು ಯಾವ ದುರುದ್ದೇಶದಿಂದ ರಾಜಕಾರಣ ಮಾಡಿದ್ರಿ, ನಿಮ್ಮಲ್ಲಿ ಅಧಿಕಾರ ದುಡ್ಡ ಯಾವ ಹೊಲಸು ಪ್ರವೃತ್ತಿ ನೀವು ಇಳಿದ್ರಿ, ಇವತ್ತು ಸಮಾಜ ಸೇವೆಗೆ ಇಳಿದಿಲ್ಲ ಅಂತಕ್ಕಂಥದ್ದು ವ್ಯವಸ್ಥೆ ಎಲ್ಲ ಜನರಿಗೆ ಹೇಳ್ತಕ್ಕಂಥ ಕಾಲ ಬರ್ತೈತೆ ಅಂತ ನಮ್ಗೆ. ಈಗ ರಮೇಶ್ ಜಾರಕಿಹೊಳಿ ಅವರ ಬೆಳಗಾವಿಗೆ ಅಂತವನ್ನು ಗೋಕಾಕ್ ಜಿಲ್ಲೆ ಮಾಡ್ತೇವೆ, ಇಲ್ಲಿ ಬಂದಾಗ ಇಲ್ಲಿ ಮಾಡ್ತೇವೆ, ನೀವು ಯಾವ್ರಿಗೆ ಯಾಕೆ ಪ್ರಶ್ನೆ ಮಾಡ್ತಿಲ್ಲ? ಅವ್ರಿಗೆ ಮಾಡಿದ್ರೆ ಈಗ ಅವ್ರಿಗೆ ಹೇಳೋಲ್ಲ, ಇದು ಬುಟಾಟಿ ಬಿಡ್ರೆ ಹೇಳೋಲ್ಲ ನಾವು ಈಗ ಹೇಳಿದ್ರು, ಅದು ಗೋಕಾಕ್ ಮಾಡ್ರಿ, ಚಿಕ್ಕೋಡಿ ಮಾಡ್ರಿ. ಸಂಘಗಳು ಪ್ರತಿಭಟನೆ ಅದಕ್ಕೆ ನಮ್ದು ಹೆಚ್ಚೈತಿ. ಈಗ ಇವ್ರ ಗಪ್ಪ ಮನೆಯಾಗ ಇರ್ತಿದ್ದೇವೆ ನಾವು, ಇವ್ರು ಪ್ರತಿಭಟನೆ ಮಾಡಿ ನಮ್ಗೆ ಗರ್ಜು ಅಂತಿದ್ದಿದ್ದಿಲ್ಲ, ನಮ್ಮ ಎಲ್ಲ ಮನೆ ಚಾಲು ಐತಿ. ಇವತ್ತು ರಮೇಶ್ ಜಾರಕಿಹೊಳಿ ವಿರುದ್ಧ ಹೇಳಕ್ಕೆ ನನ್ನ, ಇವತ್ತು ಬುಟಾಟಿ ಮಾಡಬೇಡ್ರಿ, ಎರಡೂ ಮಾಡಿ, ಚಿಕ್ಕೋಡಿ ಮತ್ತು ಗೋಕಾಕ್ ಎರಡೂ ಮಾಡ್ರಿ. ನೀತಿ ಸಂಹಿತೆ ಮತ್ತು ಪಂಚಾಯತ್ ಅದಕ್ಕೆ ಲೇಟ್ ಮಾಡಿವು, ಇನ್ನು ಶುರು ಮಾಡ್ತೇವೆ ನಮ್ಮ, ಇನ್ನು ಪಾದಯಾತ್ರೆ ಶುರು ಮಾಡ್ತೇವೆ, ಅಮರ್ ಉಪವಾಸ ಸತ್ಯ ಶುರು ಮಾಡ್ತೇವೆ. ಹೋರಾಟ ನಮ್ಮದು ನಿಷ್ಠಾವಂತ ಪ್ರಾಮಾಣಿಕದಲ್ಲಿ ಹೋರಾಟ ನಮ್ಮದು, ನಮ್ಮದು ಸೇವೆ ಹೋರಾಟ ನಮ್ಮದು, ಯಾವ ಸ್ವಾರ್ಥ ಹೋರಾಟ ಇಲ್ಲ. ಆ ಹೋರಾಟಕ್ಕಾಗಿ ನಾ ಕುಲಿಗೇಟ್ ಮಾಡ್ತೀನಿ, ಯಾಕಂದ್ರೆ ಸಿದ್ದರಾಮಯ್ಯ ಬಂದ ಜಿಲ್ಲಾ ಮಾಡ್ತಾ ಅಂತ, ಜಿಲ್ಲಾ ಮಾಡ್ತಾ ಅಂತ ನಾ ಹುಟ್ಟ ಕಾಂಗ್ರೆಸ್ ವಿರೋಧಿ, ಜಿಲ್ಲಾ ಸಲುವಾಗಿ ಇವತ್ತು ಕುಲಿಗೇಟ್ನ ಕಾಂಗ್ರೆಸ್ ಬಂದ್ನಿ ಜಿಲ್ಲಾ ಸಲುವಾಗಿ, ಮತ್ತೆ ಇನ್ನೇನ್ ನಾ ತಯಾರು ಮಾಡ್ಬೇಕಾಗಿತ್ತು. ಅವು ಅದನ್ನು ಕಾಂಗ್ರೆಸ್ ಅವ್ರು ಮೋಸ ಮಾಡ್ರು, ಇವತ್ತು ಬಿಜೆಪಿ ಅವರು ಇದನ್ನು ಮೋಸ ಮಾಡೋದಾರು, ಕಾಂಗ್ರೆಸ್ ಅವರು ಇದನ್ನು ಮೋಸ ಮಾಡ್ರು. ನಾ ಕುಲಿಗೇಟ್ ಹಾದು ಸಹಿತ ಇವತ್ತು ನಾನು ವಯಸ್ಸಿಗೆ ಅನುಸರಿಸಿದ್ರೆ ಸಿದ್ದರಾಮಯ್ಯ ಅವರನ್ನು ಮಾಡಬೇಕಾಯ್ತು, ಮಾತು ಕೊಟ್ಟಿದ್ದೆ, ಮಾತು ನಡೆಸಿರಲಿಲ್ಲ, ಅವರು ನಮ್ಮನ್ನು ಕುಡಿಗೇಳಿಸಿದ್ರು. ಇವರು ಇವತ್ತು ಬಿ ಜೆ ಪಿ ಅವರು ನಾವು ಮಾಡ್ತೇವೆ ಅಂತ ಹೇಳಿದ ಮೋದಿ ಮುಂದೆ ಹೇಳಿ ಇವರು ಮಾಡಲ್ಲ, ಇವ್ರು ಇವ್ರದ್ದು ಇಬ್ರು ಇವ್ರದ್ದು ಅನ್ಯಾಯ ಇವ್ರದ್ದು ಹೋರಾಟ ಇವತ್ತು ನಾವು ತಯಾರು. ಮುತ್ತಿ ನಾವು ಅಮರ್ ರೂಪ ಶುರು ಮಾಡ್ತೀವಿ, ಅಲ್ಲಾಗ ಶುರು ಮಾಡ್ತೇವೆ, ಮುತ್ತಿನ ಆಗ್ತೇವೆ, ಎರಡು ಶುರು ಮಾಡ್ತೇವೆ, ಜನ ಸಂಘಟನೆ ಮಾಡ್ತೀವಿ, ಜನ ಸಂಘಟನೆ ಮಾಡ್ತೇವೆ, ಹಳ್ಳಿ ಹಳ್ಳಿಯಿಂದ ಶುರು ಮಾಡ್ತೇವೆ. ಒಂದು ಪ್ರಶ್ನೆ ರೀ, ಹಳ್ಳಿ ಸಂಘಟನೆ ಮಾಡ್ಕೋ ತಿರುಗಾಡ್ತೇವಲ್ಲ, ಪ್ರತಿಯೊಂದು ಹಳ್ಳಿ ಹೇಳ್ಕೊತೀವಿ, ಜನರಿಗೆ ಗೊತ್ತಾಗಬೇಕಲ್ಲ, ಮನವರಿಕೆ ಆಗಬೇಕಲ್ಲ, ಮನವರಿಕೆ ಆಗೈತೆ ಅವ್ರು ತಯಾರಾಗಲ್ಲ, ಮಂದಿನ ಜಾಗೃತಿ ಮಾಡ್ತೇವೆ, ಎಬ್ಬಿಸ್ತೇವೆ. ಬರೀ ಪ್ರಚಾರಕ್ಕಾಗಿ ನೀವು ಮಾಡ್ತೀರಿ, ಅಥಣಿ, ರಾಯಬಾಗ್, ನಿಪ್ಪಾಣಿ, ಕಾಗವಾಡ ಯಾರೂ ಇದ್ರ ಬಗ್ಗೆ ಎಲ್ಲೂ ಏನು ಮಾಡಂಗಿಲ್ಲ. ಎದ್ದ ಬಿದ್ದರೆ ನೀವು 4 ಮಂದಿ ಪ್ರೆಸ್ ಮೀಟ್ ಮಾಡ್ತೀರಿ, ಪ್ರಚಾರ ಸಲುವಾಗಿ ಮಾಡ್ತಾರೋ ಗಪ್ಪ ಕುಂಡಿರ್ತಾರೋ ಅಂತ.
ಬಿಆರ್ ಸಂಗಪ್ಪಗಳು ಒಬ್ಬರ ಗುತ್ತಿಗೆ ತಗೊಂಡಿಲ್ಲ ಜಿಲ್ಲಾದ ಅವ್ರಿಗೆ ಏನಾಗೈತಿ ಅವ್ರ ಯಾಕೆ ಬರಂಗಿಲ್ಲ ಜನ ಮಾತಾಡೋದು ನಾನು ನಿಮ್ಗೆ ಹೇಳತ್ತೇವೆ ಇದನ್ನ ಮಾಡ್ತೀರಿ ಉಕ್ಕೇರ ಕೂಡ ಇದನ್ನ ಮಾಡ್ತೀರಿ ಜನ ಕಾಮನ್ ನಾಲ್ಕು ಎಕರೆ ನೋಡ್ತೈತಿ ಮತ್ ಮಾಡ್ಯಾರ ನೋಡಂತೈತಿ ನಮಗಲ್ಲ ನಿಮಗ ಮಾತಾಡೋದು ನಿಮ್ಮ ಗಮನಕ್ಕೆ ತರ ನೀವು ಪ್ರಚಾರಕ್ಕಾಗಿ ಒಳ್ಳೆ ಕೆಲಸ ಮಾಡ್ತಾ ಅನೇಕ ನಿಮ್ಗೆ ಅಪ್ಪಪ್ರದ ಅಪ್ಪ ಪ್ರಚಾರ ಬರ್ತಾವ ಅವು ಬಿ ಅದಕ್ಕೇನು ನಾವೇನಕ್ಕಿನ್ನ ತಲೆ ಹಾಕುವುದಿಲ್ಲ ನಮ್ಮ ಕೆಲಸ ನಾವು ಪ್ರಾಮಾಣಿಕಲ್ಲಿ ಮಾಡೋದನ್ನ ಅದು ಹೋರಾಟ ನಮ್ಗೆ ಇರೋದನ್ನ ಜನ್ಮ ಸಿದ್ಧ ಹೋಗದ ಚಿಕ್ಕೋಡಿ ಜಿಲ್ಲಾ ಎಲ್ಲಿ ಹತ್ತಿದ್ ನಾವು ತಯಾರು ಅದಕ್ಕೆ ಜಾರಕಿಹೊಳಿ ಅವ್ರು ಹೇಳ್ತಾರು ಎರಡು ಬೆಳಗಾವ್ ಗೋಕಾಕ್ ಚಿಕ್ಕೋಡಿ ಎರಡು ಅದು ನಾಟಕ ಇವತ್ತು ಮಾಡ್ತಾರೆ ನಾವು ಸತೀಶ್ ಜಾರಕಿಹೊಳಿ ಯಾಕೆ ಹೇಳಿಲ್ಲ ಮತ್ತು ಯಾಕೆ ಮಾಡಲ್ಲ ಇದೆಲ್ಲ ನಾಟಕ ಡೊಂಬರಾಟ ಇವೆಲ್ಲ ಜಾರಕಿಹೊಳಿ ಇವತ್ತು ಹೇಳ್ತಾ ಅವತ್ತು ಯಾಕೆ ಹೇಳಿಲ್ಲ ಸಿದ್ದರಾಮಯ್ಯ ಒಬ್ಬನ ಹೇಳಿ ಸತೀಶ್ ಜಾರಕಿಹೊಳಿ ಪ್ರಕಾಶ್ ಹುಕ್ಕೇರಿ ಬಂದು ಹೇಳಿ ಇವತ್ತು ಮಾಡ್ದಂತ ಹೇಳಿದ ಅವತ್ತು ಯಾಕೆ ಮಾಡ್ತಿರ್ಲಿಲ್ಲ ಅವ್ರ ಅವ್ರ ಇವ್ರ ಅವ್ರ ಜನರನ್ನ ಹುಚ್ಚರ ಮಾಡ್ತಾರೆ ಜನ ಏನ್ ಜಾಗೃತ ಆಗ್ತಾರ ಸರ್ ಹಿಂದ್ 25 ವರ್ಷ ಹಿಂದ್ ಹೋರಾಟ ಮಾಡೋದ್ ಮ್ಯಾಗ ಎಂಎಲ್ಎಗಳು ಬರ್ತಿದ್ರು ರಾಜಕಾರಣಿಗಳು ಬರ್ತಿದ್ರು ಜಡ್ಪಿ ಮೆಂಬರ್ ಬರ್ತಿರು ಹೋರಾಟದಾಗ ಎಲ್ಲರೂ ಭಾಗವಹಿಸ್ತಿದ್ರು ಈ ಕಳೆದ ಕೆಲ ವರ್ಷಗಳಿಂದ ನೀವು ಅಷ್ಟೇ ಮಾಡ್ತಾ ಇದ್ದೀರಿ ಯಾರು ಬರ್ತಾ ಇಲ್ಲ ಹಿಂದ್ ಬರ ಕಾರಣ ಇತ್ತ ಅವ್ ಎಂಎಲ್ಎ ಇದ್ದ ಎಂಎಲ್ಎ ಸಲುವಾಗಿ ಎಂಎಲ್ಎಗಳು ಬರ್ತಿರು ನಾವೇನೂ ಇಲ್ಲ ಸಾಮಾನ್ಯ ಕಾರ್ಯಕರ್ತ ಇದ್ದವನು ಸಾಮಾನ್ಯ ಕಾರ್ಯಕರ್ತರು ಏನು ರಚಿ ಹೇಳ್ತಾರೋ ಸಾಮಾನ್ಯ ಕಾರ್ಯಕರ್ತರು ತಯಾರಾಗ್ತಾರೋ ಬೆಂಗಳೂರಿಗೆ ನಿಯೋಗದ ಏನು ಹೋಯ್ತೀರಿ ನೀವು ಮತ್ತ ನೀವು ಹೋಗಿದ್ವಲ್ಲ ಬೆಂಗಳೂರು ಹೋಗಿ ನೀವು ಸಿಎಂ ಬೆಟ್ಟಾಗಿ ಬರ್ತೀವಲ್ಲ ನೀವು ತಗೊಂಡು ಹೋಗಿ ಸಿಎಂಗೆ ಹೋಗಿ ನೀವು ಕೊಟ್ಟ ಬೆಟ್ಟಾಗಿ ಹೇಳಿ ಬರ್ತೇವೆ ಯಾವಾಗ ಬಂದ್ಬೇಕು ನಾವು ಶುರು ಮಾಡ್ತೇವೆ ಯಾವಾಗ ಹೋಗ್ತೀರಿ ಸರ್ ನಾಳೆ ಏನೋ ಒಂದನೇ ತಾರೀಕೇನು ಬಜೆಟ್ ಐತೆ ಅದ್ರೊಳಗೆ ಒಂದು 25-26 ಒಳಗೆ ಹೊರಗೆ ಹೋಗಿ ಬಜೆಟ್ ಒಳಗೆ ಹೋಗಿ ಬೆಟ್ಟಾಗಿ ಮನೆಯೂ ಕೊಟ್ಟು ಬರ್ತೀವಿ ಅರ್ಥ ಹಿಂದಿನ ನೀವು ಹೋದಾಗ ಸ್ವಾಮಿಗಳು ಸಾಥ್ ಕೊಟ್ಟಿರಿ ಸರ್ ನಿಮ್ಗೆ ಈ ಸ್ವಾಮಿಗಳು ಸ್ವಾಮಿಗಳು ಬರ್ತಾರೆ ನಮ್ಮ ಸ್ವಾಮಿಗಳು ತಯಾರಾದ್ರು ಅವ್ರೇನು ಸ್ವಾಮಿಗಳು ಚಿಕ್ಕೂರು ಸ್ವಾಮಿಗಳು ನಮ್ಮ ಚಿಂತನೆ ಅವರ ಮತ್ತು ಸ್ವಾಮಿ ಎಲ್ಲ ಇದ್ದಾರೆ ಮತ್ತು ನಾಲ್ಕು ಮಂದಿ ಸ್ವಾಮಿಗಳು ತೊಗೊಂಡು ಹೋಗಿ ಬರ್ತೀವಲ್ಲ ಹೋಗಿ ಬೆಟ್ಟಾಗಿ ನೀವು ಹೋಗಿ ಬೆಟ್ಟಾಗಿ ಶಿವಜಿ ನೀವು ಬರ್ತೀವಿ ಅಂದ್ರೆ ಕಾಕ ಒಟ್ಟಿ ಬಜೆಟ್ ಘೋಷಣೆ ಮಾಡಲಿಲ್ಲ ಅಂದ್ರೆ ಹೋರಾಟ ನಿಮ್ದು ತೀವ್ರ ಆಗೋದು ಈ ಸಂದರ್ಭದಲ್ಲಿ ಸಾಹಿತಿ ಎಸ್ ವೈ ಹಂಜಿ, ರೇವಪ್ಪ ತಳವಾರ್, ಸುರೇಶ್ ಬ್ಯಾಕುಡೆ, ಸಂಜೀವ್ ಬಡಿಗೇರ್, ಚಂದ್ರಕಾಂತ್ ಹುಕ್ಕೇರಿ ಮುಂತಾದವರು ಉಪಸ್ಥಿತರಿದ್ದರು.